ಇಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯೊಂದಿಗೆ ಸಿಎಂ ಬೊಮ್ಮಾಯಿ ದೆಹಲಿಗೆ ಪಯಣವನ್ನು ಬೆಳೆಸಲಿದ್ದಾರೆ ಏಪ್ರಿಲ್ 8 ರಂದು ನಡೆಯಲಿರುವ ಸಂಸದೀಯ ಮಂಡಳಿ ಸಭೆಯಲ್ಲಿ ಸಿಎಂ ಭಾಗಿಯಾಗುತ್ತಾರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ಸಂಭಾವ್ಯ ಪಟ್ಟಿ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಒಂದೇ ಹೆಸರಿರುವ ಕ್ಷೇತ್ರಗಳ ಅಭ್ಯರ್ಥಿ ಪಟ್ಟಿಯನ್ನು ಬಿಡುಗಡೆ ಮಾಡಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯೊಂದಿಗೆ ಸಿಎಂ ಬೊಮ್ಮಾಯಿ ಅವರು ದೆಹಲಿಗೆ ಹೋಗುತ್ತಾರೆ ಏಪ್ರಿಲ್ 8 ರಂದು ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ ಅದರಲ್ಲಿ ಸಿಎಂ ಬೊಮ್ಮಾಯಿ ಅವರು ಭಾಗಿಯಾಗಲಿದ್ದಾರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ಸಂಭಾವ್ಯ ಪಟ್ಟಿ ಬಗ್ಗೆ ಸಮಾಲೋಚನೆ ನಡೆಸುತ್ತಾರೆ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ ಅಭ್ಯರ್ಥಿಗಳ ಬಗ್ಗೆ ಒಂದೇ ಹೆಸರಿರುವ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲು ಇದೀಗ ನಿರ್ಧಾರ ಮಾಡಿದ್ದಾರೆ ಒಂದಷ್ಟು ಕ್ಷೇತ್ರಗಳನ್ನು ಹೊರತುಪಡಿಸಿ ಬಹುತೇಕ ಹಾಲಿ ಸಚಿವರಿಗೆ ಟಿಕೆಟ್ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ ಪುತ್ರನಿಗಾಗಿ ಹೊಸಕೋಟೆ ಕ್ಷೇತ್ರ ಟಿಕೆಟ್ ಅನ್ನು ಕೇಳಿದ್ದಾರೆ ಸಚಿವ ಎಂಟಿಬಿ ನಾಗರಾಜ್ ಇಂದು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯೊಂದಿಗೆ ಏನು ಸಿಎಂ ಬೊಮ್ಮಾಯಿ ಹೋಗ್ತಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಯಾಕೆಂದ್ರೆ ಎಂಟಿಬಿ ನಾಗರಾಜ್ ಅವರ ಒಂದು ಬೇಡಿಕೆ ದೊಡ್ಡ ಪಟ್ಟಿನೇ ಇದೆ ಅವರ ಬೇಡಿಕೆ ಸೋ ಹೀಗಾಗಿ ಈಗ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಈ ಹಿಂದಿನಿಂದಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಸೋ ಅವರ ಒಂದು ಏನು ಬೇಡಿಕೆ ನಿಟ್ಟಿದ್ದಾರೆ ಅದನ್ನ ಈಡೇರಿಸ್ತಾ ಹೈಕಮಾಂಡ್ ಕಾದು ನೋಡಬೇಕಿದೆ ಕಡೆ ನಾನು ನಿನ್ನೆ ಹೇಳಿದೆ ಪೈಪೋಟಿ ಜಾಸ್ತಿ ಇದ್ದಾಗ ಆಕಾಂಕ್ಷೆಗಳು ಜಾಸ್ತಿ ಇರ್ತವೆ ನಾವು 8ನೇ ತಾರೀಕು ನಾಳೆ ಎಲ್ಲ ಮೀಟಿಂಗ್ ಸೇರ್ತಾ ಇದ್ದೀವಿ 8 9 ಮೀಟಿಂಗ್ ಮಾಡಿ ಆಮೇಲೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಬಹಳ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಸೆಲೆಕ್ಷನ್ ಆಗ್ತಾ ಇದೆ ಹೀಗಾಗಿ ಕೆಳ ಹಂತದ ಕಾರ್ಯಕರ್ತರ ಭಾವನೆ ಪದಾಧಿಕಾರಿಗಳ ಭಾವನೆ ಜನರ ಭಾವನೆಯಿಂದ ಹಿಡಿದು ಜಿಲ್ಲಾ ಮತ್ತು ಕೇಂದ್ರದ ಸಮಿತಿಗಳು ನಾಲ್ಕು ದಿವಸ ಕೂತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮವಾಗಿ ಮೂರು ಹೆಸರುಗಳನ್ನು ಅನಲಾಗಿದೆ ಅಲ್ಲಿ ಮೇಲೆ ಅಂತಿಮ ಪಟ್ಟಿ ಚರ್ಚೆಯಾಗಿ ಎರಡು ಹಂತಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲು ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಮೊದಲ ಹಂತದಲ್ಲಿ ಸಮಸ್ಯೆ ಇಲ್ಲದ ಕ್ಷೇತ್ರಗಳ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿದ್ದಾರೆ ಆಕಾಂಕ್ಷೆಗಳು ಹೆಚ್ಚಿರುವ ಕ್ಷೇತ್ರಗಳ ಟಿಕೆಟ್ ಅನ್ನು ಎರಡನೇ ಹಂತದಲ್ಲಿ ಘೋಷಣೆ ಮಾಡಲಿದ್ದಾರೆ ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ಕಗ್ಗಂಟು ಎದುರಾಗಿರುವಂತಹ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿಯವರ ಅಭ್ಯರ್ಥಿಗಳ ಪಟ್ಟಿ ಅಂದ್ರೆ ಇಷ್ಟು ಸಮಯವನ್ನು ತೆಗೆದುಕೊಂಡಿದ್ದಾರೆ ಯಾರ ಹೆಸರನ್ನ ಫೈನಲ್ ಮಾಡ್ತಾರೆ ಯಾರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ ಅಭ್ಯರ್ಥಿಗಳು ಅಂದ್ರೆ ಆಕಾಂಕ್ಷೆಗಳು ಹೆಚ್ಚಿರುವಂತ ಕ್ಷೇತ್ರ ಬಹಳ ಕಮ್ಮಿ ಅಂದ್ರೆ ಸಾಕಷ್ಟು ಇದ್ದಾರೆ ಆದ್ರೆ ಅದನ್ನ ಅಳೆದು ತೂಕಿ ಎಲ್ಲವೂ ಕೂಡ ಈಗ ಲಿಸ್ಟ್ ಅನ್ನ ತಯಾರು ಮಾಡಿದ್ದಾರೆ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೋಸ್ಕರ ಎಲ್ಲಾ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಎರಡು ಹಂತಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲು ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಅದಾದ ನಂತರ ಎರಡನೇ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ವಿಕ್ರಮ್ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ ಯಾರ ಅಭ್ಯರ್ಥಿಗಳ ಫೈನಲ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಸೊ ಹೀಗಾಗಿ ಮೊದಲ ಪಟ್ಟಿ ಯಾವಾಗ ಬಿಡುಗಡೆ ಆಗುವಂತ ಚಾನ್ಸಸ್ ಇದೆ ದಿವ್ಯಾ ಕಾಂಗ್ರೆಸ್ ಕೂಡ ಇದೇ ಮಾತನ್ನ ಹೇಳ್ತಾ ಬರ್ತಿದೆ ಇವತ್ತರೆಗೂ ಕೂಡ ಬಿಜೆಪಿ ಮೊದಲ ಪಟ್ಟಿ ಆಗಿರ್ಬೋದು ಕೇವಲ ಒಂದೇ ಒಂದು ಅಭ್ಯರ್ಥಿ ಹೆಸರನ್ನು ಕೂಡ ಘೋಷಣೆ ಮಾಡಿಲ್ಲ ಅಂತೇಳಿ ನಾವು ಈಗಾಗಲೇ 124 ಕ್ಷೇತ್ರಗಳನ್ನ ಮೊದಲನೇ ಪಟ್ಟಿಯಲ್ಲಿ ರಿಲೀಸ್ ಮಾಡಿದ್ದೇವೆ ಹಾಗೇನೆ 42 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಎರಡನೇ ಪಟ್ಟಿಯಲ್ಲಿ ರಿಲೀಸ್ ಮಾಡಿ ಮೂರನೇ ಪಟ್ಟಿ ಕೂಡ ತಯಾರಾಗ್ತಾ ಇದೆ ಆದ್ರೆ ಬಿಜೆಪಿ ಇದುವರೆಗೂ ಕೂಡ ಅಧಿಕಾರದಲ್ಲಿ ಇದ್ರೂ ಕೂಡ ಒಂದೇ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ ಅನ್ನೋದ್ರ ಮೂಲಕ ಬಿಜೆಪಿ ಮೇಲೆ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಜನರಿಗೂ ಕೂಡ ಕುತೂಹಲ ಮನೆ ಮಾಡಿರತಕ್ಕಂಥದ್ದು ಯಾಕಂದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಇಷ್ಟಾದ್ರೂ ಕೂಡ ಬಿಜೆಪಿ ಎಲ್ಲ ಒಂದ್ ಕಡೆ ತನ್ನ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡ್ತಿಲ್ಲ ಅಂತೇಳಿ ಸೊ ಆದ್ರೆ ಬಿಜೆಪಿ ಹೈಕಮಾಂಡ್ ಮಾತ್ರ ಈ ಬಗ್ಗೆ ಅಂದ್ರೆ ತುಂಬಾ ಸರ್ವೀಸ್ ಆಗಿ ತೆಗೆದುಕೊಂಡಂತೆ ಅಂದ್ರೆ ಆರಾಮಾಗಿ ಯಾವುದೇ ರೀತಿಯಂತ ಟೆನ್ಷನ್ ಮಾಡ್ಕೊಳ್ಳದೆ ಎಲ್ಲರೂ ಕೂಡ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ಬಿಜೆಪಿ ನಿಧಾನವಾಗಿಯೇ ಪಟ್ಟಿ ಬಿಡುಗಡೆ ಮಾಡೋಣ ಅಂತ ಹೇಳಿ ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ 2 ದಿನಗಳ ಕಾಲ ಬಿಜೆಪಿ ಕೋರ್ ಕಮಿಟಿ ಸಭೆ ಆಗಿದೆ ಸೊ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಮೂರು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಸಿದ್ಧ ಆಗಿರ್ತಕ್ಕಂಥದ್ದು 224 ಕ್ಷೇತ್ರಗಳಿಗೆ ಸೊ ಈಗಾಗಲೇ ಧರ್ಮೇಂದ್ರ ಪ್ರಧಾನ ಅವರು ಈ ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಬಂದಿದ್ದಾರೆ ಇನ್ನು ಉಳಿದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ಸಂಜೆ ದೆಹಲಿಯಿಂದ ತಲುಪುತ್ತಾರೆ ಇನ್ನು ನಾಳೆ ಅಥವಾ ನಾಡಿದ್ದು ಏನು ನಡೆಯುವಂತಹ ಸಂಸದೀಯ ಮಂಡಳಿ ಸಭೆಯಲ್ಲಿ ಈ ವಿಚಾರವಾಗಿ ಚರ್ಚೆ ಆಗುತ್ತೆ ಅದಕ್ಕೂ ಮುಂಚಿತವಾಗಿನೇ ರಾಜ್ಯದ ನಾಯಕರು ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಸೇರುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಒಂದಿಷ್ಟು ಗೊಂದಲ ಇರ್ತಕ್ಕಂತಹ ಕ್ಷೇತ್ರಗಳನ್ನ ಬಗೆಹರಿಸೋದ್ರ ಬಗ್ಗೆ ಆಗಿ ಆ ಅಭ್ಯರ್ಥಿಗಳ ವಿಚಾರವಾಗಿ ಯಾವುದೇ ರೀತಿಯಂತ ಬಂಡಾಯ ಹೇಳೋದು ಇರ್ಬೋದು
ಅಥವಾ ಬೇರೆ ಪಕ್ಷಕ್ಕೆ ಹೋಗುವಂತದ್ದು ಇರಬಹುದು ಈ ರೀತಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ನಾಯಕರು ಮತ್ತೊಂದು ಸುತ್ತಿನ ಸಭೆ ಸೇರುವಂತ ಸಾಧ್ಯತೆಗಳಿದೆ ಆದ್ರೆ ಅಂತಿಮವಾಗಿ ಯಾವುದೇ ಸಭೆ ಆದರೂ ಕೂಡ ಎಲ್ಲಾ ಸಭೆಗಳ ಬಳಿಕವೂ ಈ ಕೋರ್ ಕಮಿಟಿ ಸಭೆಯಲ್ಲಿ ಸಂಭಾವ್ಯ ಪಟ್ಟಿ ಏನಿದೆ ಎಲ್ಲ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅದು ಈ ಒಂದು ಸಂಸದೀಯ ಮಂಡಳಿ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅದಾದ ಬಳಿಕ ಈ ಒಂದು ಪಟ್ಟಿ ಫೈನಲ್ ಆಗುತ್ತೆ ಇನ್ನು ಉಳಿದಂತೆ ಹತ್ತು ಅಥವಾ ಹನ್ನೊಂದನೇ ತಾರೀಕು ಹಾಗೆ ಒಂಬತ್ತರಿಂದ ಹನ್ನೊಂದು ಅಂತ ಇಟ್ಕೊಬಹುದು ಈ ಒಂದು ಸಮಯದಲ್ಲಿ ಈ ಒಂದು ದಿನಾಂಕದ ನಡುವೆಯಲ್ಲಿ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ ಅಂದ್ರೆ ಈಗಾಗಲೇ ಏನು ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಕಾಂಗ್ರೆಸ್ ಮೊದಲ ರೀತಿಯಲ್ಲಿ 124 ಕ್ಷೇತ್ರ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಲ್ಲ ಯಾವುದೇ ರೀತಿ ಅಂತ ಗೊಂದಲ ಉಂಟಾಗಿಲ್ಲ ಏನು ಸಮಸ್ಯೆಗಳಾಗಿಲ್ಲ ಅದೇ ರೀತಿಯಲ್ಲಿ ಹಾಲಿ ಶಾಸಕರು ಹಾಲಿ ಸಚಿವರು ಮತ್ತೆ ಈ ಕ್ಷೇತ್ರದಲ್ಲಿ ಇಂಥ ಅಭ್ಯರ್ಥಿ ನಿಲ್ಸರೆ ಗೆದ್ದೇ ಗೆಲ್ತಾರೆ ಯಾವುದೇ ರೀತಿ ಅಂತ ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದಿಷ್ಟು ಕ್ಷೇತ್ರಗಳು ಬಿಜೆಪಿಯಲ್ಲೂ ಕೂಡ ಇದೆ ಕಾಂಗ್ರೆಸ್ ನಲ್ಲಿ ಹೇಗಿದೆ ಬಿಜೆಪಿಗೂ ಅದೇ ರೀತಿ ಅಂತ ಕ್ಷೇತ್ರಗಳು ಅವರ ಸೇಫೆಸ್ಟ್ ಕ್ಷೇತ್ರಗಳು ಇದೆ ಸೊ ಈ ರೀತಿ ಅಂತ ಕ್ಷೇತ್ರಗಳನ್ನ ನೋಡ್ಕೊಂಡು ಅಲ್ಲಿ ಆ ಒಂದು ಅಭ್ಯರ್ಥಿಯನ್ನ ಫಿಕ್ಸ್ ಮಾಡಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅದು ಒಂಬತ್ತರಿಂದ ಹನ್ನೊಂದು ತಾರೀಕಿನ ಒಳಗಾಗಿ ಸಂಸದೀಯ ಮಂಡಳಿ ಸಭೆ ಬಳಿಕ ಸ್ಪಷ್ಟವಾದ ಒಂದು ಚಿತ್ರಣ ಸಿಗಲಿದೆ ದಿವ್ಯ ಓಕೆ ವಿಕ್ರಮ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ